ಪ್ರೇಕ್ಷಕರೇ, ಒಂದು ಸಹಕಾರ ರಂಗ, ಒಂದು ರಾಜಕೀಯ ರಂಗ, ಒಂದು ಸಾಮಾಜಿಕ ರಂಗ, ಜೊತೆಗೆ ಶಿಕ್ಷಣ ರಂಗದಲ್ಲೂ ಕೂಡ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುತ್ತೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿರುವಂತಹ ಎವ್ರೆನ್ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಕೋಟಿಪುರ ಇದರ ಅಧ್ಯಕ್ಷರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರು, ಸೊರಬ ತಾಲೂಕು ಯುವಜನ ಸಂಘ ರಿಜಿಸ್ಟರ್ ಇದರ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಆಗಿರುವಂತಹ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಆನವಟ್ಟಿ ಇದರ ಮಾಜಿ ಅಧ್ಯಕ್ಷರು ಹಾಗೂ ಸುಮಾರು 30 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು, ಜೊತೆಗೆ ಹಲವಾರು ರಾಜ್ಯ ಪ್ರಶಸ್ತಿಗಳನ್ನು ಪುರಸ್ಕೃತರಾಗಿರುವಂತಹ ಮತ್ತು ಈ ಭಾಗದ ಶಿಕ್ಷಣ ರಂಗದಲ್ಲೂ ಕೂಡ ಸಾಕಷ್ಟು ಒಂದು ಸಾಧನೆಯನ್ನು ಮಾಡಿರುವಂತಹ ಶ್ರೀ ಕಾರ್ತಿಕ್ ಸಾವಕರ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ. ಅದೇ ರೀತಿ ಎವ್ರನ್ ಸ್ಕೂಲ್ನ ಶಾಲಾ ಮುಖ್ಯಸ್ಥರು ವಾಸವಿ ಮಹಿಳಾ ಮಂಡಳ ಇದರಲ್ಲಿ ಅಧ್ಯಕ್ಷರಾಗಿ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಂತಹ ಹಲವಾರು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಸಮಾಜ ಸೇವಕರು ಶ್ರೀಮತಿ ಚರಿತಾ ಕಾರ್ತಿಕ್ ಸರ್ ಮೇಡಮ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಆ್ಯಂಡ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ. ಮೇಡಮ್ ನಮಸ್ಕಾರ. ಸರ್, ತಾವು ಹೇಳಿ, ತಮ್ಮ ಒಂದು ಭಾಗದಲ್ಲಿ ಒಂದು ರಾಜಕೀಯ ರಂಗದಲ್ಲೂ ಕೂಡ ಒಂದು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಈ ಹಿಂದೆ ಮಾಡಿದೆ, ಒಂದು ಸಮಾಜ ಸೇವೆಯನ್ನು ಸಾಕಷ್ಟು ಮಾಡಿದೆ, ಈಗ ಒಂದು ಪ್ರಸ್ತುತ ಒಂದು ಭಾಗದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಒಂದು ಶೈಕ್ಷಣಿಕವಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ರಿ. ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ಹೇಳ್ಬೋದು. ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್ ಸಾವಕರ್ ಅಂತ ಹೇಳಿ, ನಾನು ಆನವಟ್ಟಿಯಲ್ಲೇ ಹುಟ್ಟಿ ಬೆಳೆದವನು. 30 ವರ್ಷಗಳ ಕಾಲ ಸರ್ವಿಸ್ ಅಲ್ಲಿದ್ದೀನಿ. ಹಾಗೆ ನನ್ನ ಎಜುಕೇಷನ್ ಎಲ್ಲ ಆಗಿದ್ದೆಲ್ಲ ಆನವಟ್ಟಿಲ್ಲೇ, ಅಪ್ ಟು SLC ವರೆಗೆ ಆನವಟ್ಟಿಲ್ಲೇ ಓದ್ದೆ. PUC ನಾನು ಬ್ಯಾಂಗ್ಳೂರಲ್ಲಿ ಓದ್ದೆ. ನನ್ನ ಲಾ ಕೂಡ ವಕೀಲರ ವಿದ್ಯಾಭ್ಯಾಸವನ್ನು ಕೂಡ ನಾನು ಬ್ಯಾಂಗ್ಳೂರಲ್ಲಿ ಮುಗಿಸ್ದೆ. ಬ್ಯಾಂಗ್ಳೂರ್ ಮುಗಿಸಿ 2 ವರ್ಷಗಳ ಕಾಲ ಬ್ಯಾಂಗ್ಳೂರಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಿದೆ. ಅದಾದ ನಂತರ ಸಾಗರದಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಿದೆ. ನಾನು ಸಾಗರದಲ್ಲಿ ಪ್ರಾಕ್ಟೀಸ್ ಮಾಡಿ ನಂತರ ಇಲ್ಲಿ 1992 ಸಹ ನಾವು ತಾಲೂಕು ಯೋಜನ ಸಂಘ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಆ ಸಂಸ್ಥೆಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾನೆ ಬಂದಿದ್ದೀವಿ. ನಾನು 52 ಬಾರಿ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದ್ದೀನಿ, ರಕ್ತದಾನ ನೀಡಿದ್ದೇನೆ. ಹಾಗೆ 30 ವರ್ಷಗಳಿಂದ 1000 ನೋಟ್ಬುಕ್ಸ್ಗಳ ವಿತರಣೆ ಮಾಡಿದ್ದೀವಿ, ಕಂಪ್ಯೂಟರ್ಗಳ ವಿತರಣೆ ಮಾಡಿದ್ದೀವಿ, 100 ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ನೀಡಿದ್ದೀವಿ, ಹಾಗೆ ಟೈಲರಿಂಗ್ ಮಿಷನ್ಸ್ನ ಉಚಿತವಾಗಿ ನೀಡಿದ್ದೀವಿ. 30 ವರ್ಷಗಳಲ್ಲಿ ಯುವಜನ ಸಂಘ ಹಾಗೂ ನಾವು ಮಾಡದೇ ಇರೋ ಕೆಲಸ ಇಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿ ನಾವು ಮಾಡದಲ್ಲಿರೋ ಸಮಾಜ ಸೇವೆಯಲ್ಲಿ ಯಾವ ರೀತಿ ಹೋಗಬೇಕು ಅದೇ ರೀತಿನೇ ನಮಗೆ ಇಲ್ಲೆಲ್ಲರ ಬೆಂಬಲದೊಂದಿಗೆ ಹಲವಾರು ಸಾವಿರಾರು ಜನ ನಮ್ಮ ಯುವಜನ ಸಂಘದಲ್ಲಿದ್ದಾರೆ. ಅವರೆಲ್ಲರ ಬೆಂಬಲದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ ಸರ್. ಮೇಡಮ್, ತಾವು ಹೇಳಿ, ತಮ್ಮ ಒಂದು ಭಾಗದಲ್ಲಿ ಸಾಕಷ್ಟು ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ, ಶೈಕ್ಷಣಿಕವಾಗಿ ಒಂದು ಸಂಸ್ಥೆಯನ್ನು ನಡೆಸುವಂತಹ ಒಂದು ಚೇರ್ಮನ್ ಆಗಿದ್ದೀರಿ. ಈ ಒಂದು ಭಾಗದ ಶೈಕ್ಷಣಿಕ ಭಾಗದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಸಾಧನೆಯನ್ನ ಮಾಡಿದ್ರಿ, ಇದಕ್ಕೆಲ್ಲ ಸ್ಫೂರ್ತಿ ಏನು? ತಮ್ಮ ಒಂದು ಪರಿಚಯದೊಂದಿಗೆ ಒಂದು ಮಾತನ್ನ ಪ್ರಾರಂಭ ಮಾಡಿ. ನನ್ನ ಹೆಸರು ಚರಿತಾ ಕಾರ್ತಿಕ್ ಅಂತ ಹೇಳಿ, ನಾನು ಸರ್ನ 2000 ಅಲ್ಲಿ ಮದುವೆ ಆಗಿತ್ತು. ಆಕ್ಚುಲಿ ನಾವು ನಮ್ಮ ಮಕ್ಕಳಿಗೆ ಅಂತ ಹೇಳಿ ಸ್ಕೂಲ್ ಓಪನ್ ಮಾಡಬೇಕು ಅಂದ್ಕೊಂಡು ಸರ್ ವಾಸ್ ಪಾರ್ಟ್ನರ್ ಇನ್ ಒನ್ ಮೋರ್ ಸ್ಕೂಲ್ ಅದರ್ ಸ್ಕೂಲಲ್ಲಿ. ಸೊ ಅಲ್ಲಿ ನಮಗೆ ಸೆಟ್ ಆಗಿದೆ. ವಿ ಸ್ಟಾರ್ಟೆಡ್ ದ ಸ್ಕೂಲ್ ಇನ್ 2012. ಎವ್ರಾನ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ 2012 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಂಡ್ ಇನ್ ದಿಸ್ ಸ್ಕೂಲ್ ಐ ಜಸ್ಟ್ ವಾಂಟ್ ಟು ಸೇ, ಲೈಕ್ 8 acres ಬೌಂಡ್ರಿಲ್ ಇದೆ. ವಿ ಹ್ಯಾವ್ ವೆರಿ ಸ್ಪೇಷಿಯಸ್ ಪ್ಲೇಗ್ರೌಂಡ್ ಇದೆ. ಅಂಡ್ ವಿ ಹ್ಯಾವ್ 30 ಕ್ಲಾಸ್ ರೂಮ್ಸ್ ಇದೆ ಇಲ್ಲಿ. ಅಂಡ್ ಎವ್ರಿ ಕ್ಲಾಸ್ ರೂಮ್ ಇಸ್ ಕವರ್ಡ್ ಅಂಡರ್ CCTV ಇದೆ. ಅಂಡ್ ಇಟ್ ಇಸ್ ನಾಟ್ ಓನ್ಲಿ ಫಾರ್ ಎಜುಕೇಷನ್, ವಿ ಗಿವ್ 12 ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಇದೆ ನಮ್ಮ ಸ್ಕೂಲಲ್ಲಿ. ಇಟ್ ಮೈಟ್ ಬಿ ಫಾರ್ ಫಿಸಿಕಲ್ ಆಗಿ, ಡ್ಯಾನ್ಸ್ ಭರತನಾಟ್ಯಂ ಆಗಲಿ, ವೆಸ್ಟರ್ನ್ ಆಗಲಿ, ದೆನ್ ಶಟಲ್ ಟೂರ್ನಮೆಂಟ್ಸ್ಗಾಗಲಿ, ದೆನ್ ಫಾರ್ ಇಂಡೋರ್ಸ್ ಚೆಸ್ ಆಗಲಿ, ಎಬಿಲಿಟಿ ಮಕ್ಕಳ ಅದನ್ನ ಇಂಪ್ರೂವ್ಮೆಂಟ್ಸ್ಗೆ. ಇಟ್ ಇಸ್ ನಾಟ್ ಓನ್ಲಿ ದ ಚೈಲ್ಡ್ ಶುಡ್ ಬಿ ಇನ್ ಆಲ್ ದ ಫೀಲ್ಡ್ಸ್ ಅಂದ್ರೆ ಓನ್ಲಿ ಸ್ಟಡೀಸ್ ಇಸ್ ನಾಟ್ ದ ಮೇನ್ ಮೋಟೋ ಅಂತ ಹೇಳಿ ವಿ ಹ್ಯಾವ್ ಗಿವನ್ ಆಲ್ ದ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಇರುತ್ತೆ ಮಕ್ಕಳಿಗೆ. ಸೊ ಹಂಗಾಗಿ ಇಲ್ಲಿ ಬಂದ ಮಕ್ಕಳು ಫುಲ್ಲಿ ಪಾಲಿಶ್ಡ್ ಆಗಿ ಹೊರಗಡೆ ಹೋಗ್ತಾರೆ ಅನ್ನೋದೊಂದು ಖುಷಿ. ಶಿಕ್ಷಣ ಕೊಡೋದಷ್ಟೇ ಅಲ್ಲ, ಅವ್ರಿಗೆ ಒಂದು ಸ್ಫೂರ್ತಿಯಾಗಿ ಒಂದು ಚಟುವಟಿಕೆಗಳಿಗೆ ಸ್ಫೂರ್ತಿಯಾಗಿ ತುಂಬಾ ಸಂತೋಷ. ಸರ್, ಇನ್ನು ಈ ಸರ್ಕಾರಿ ರಂಗಕ್ಕೆ ಶಿಕ್ಷಣ ರಂಗಕ್ಕೆ ಹೇಗೆ ಬಂದ್ವಿ, ಯಾವಾಗ ಪದಪ್ರೇರಣೆ ತಗೊಂಡು ಬಂದ್ವಿ ಶಿಕ್ಷಣ ರಂಗಕ್ಕೆ? ನಾನು LLB ಯಾವಾಗ ಮುಗಿಸ್ದೆ, LLB ಮುಗಿಸಿದ ಕೂಡಲೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಬ್ಯಾಂಗ್ಳೂರ್ ಕೂಡ 2 ಇಯರ್ಸ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ.
ಸೋ ಅದಾದ್ಮೇಲೆ ವಾಪಸ್ ನಮ್ಮ ಮ್ಯಾರೇಜ್ ಆದ್ಮೇಲೆ ಶಿಕ್ಷಣ ರಂಗದಲ್ಲಿ ಎಲ್ಲ ಸ್ಕೂಲ್ಗಳಿಗೂ ನಾವು ಗಿಫ್ಟ್ಗಳನ್ನ ಕೊಡ್ತಾ ಇದ್ವಿ, ಅಂದ್ರೆ ನೋಟ್ಬುಕ್ಸ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿರ್ಬೋದು ವಿತರಣೆ ಮಾಡ್ಲಿಕ್ಕೆ ನಾವು ಎಲ್ಲ ಸ್ಕೂಲ್ಗೂ ಹೋಗ್ತಾ ಇದ್ವಿ. ಎಲ್ಲ ಸ್ಕೂಲ್ಗೂ ಹೋದಾಗ ನನಗೆ ಅನಿಸ್ತಾ ಇತ್ತು ಸೊರಬ ತಾಲೂಕಲ್ಲಿ ಸ್ವಲ್ಪ ಶಿಕ್ಷಣದ ವ್ಯವಸ್ಥೆ ಸ್ವಲ್ಪ ಅಷ್ಟೊಂದು ಅಭಿವೃದ್ಧಿ ಹೊಂದಿಲ್ಲ ಅಂತೇಳಿ ನನಗೆ ಅನಿಸ್ತಾ ಇತ್ತು. ಯಾಕಂದ್ರೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಅನ್ನೋ ಅಂತ ಅನಿಸ್ತದೆ. ಯಾಕಂದ್ರೆ ಕೇವಲ ಇಲ್ಲಿ ಸೊರಬ ತಾಲೂಕಲ್ಲಿ ಆಗಿತ್ತು ಅಂದ್ರೆ ಮುಂಚೆ ಶಿಕ್ಷಣವನ್ನು ನೀಡುವಾಗ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸಕ್ಕೆ ಬಿಟ್ಟರೆ ಬೇರೆ ಯಾವುದೇ ರೀತಿ ಸ್ವಿಮ್ಮಿಂಗ್ ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಅಬಾಕಸ್ ಆಗಿರ್ಬೋದು, ಕ್ಯಾಲಿಗ್ರಫಿ ಆಗಿರ್ಬೋದು, ಮತ್ತೆ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಸ್ಮೈಲ್ ಆಗಿರ್ಬೋದು, ರೊಬೋಟಿಕ್ಸ್ ಆಗಿರ್ಬೋದು, ಇಂತಹ ಹಲವಾರು ಕೋರ್ಸ್ಗಳು ನಮ್ಮ ಸೊರಬ ತಾಲೂಕಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದನ್ನು ಅವಕಾಶ ವಂಚಿತರಾಗ್ತಿದ್ದಾರೆ ಅನ್ನೋದು ನಮ್ಮೊಂದು ಭಾವನೆ ಬಂತು. ಸೊ ಅವಾಗೇನಿಸ್ತು, ನಾವು ಬೇರೆ ಎಲ್ಲ ಮಾಡೋಕ್ಕಿಂತ ನಮ್ಮ ಸ್ಕೂಲಲ್ಲೇ ನಮ್ಮದೇ ಒಂದು ಸ್ಕೂಲು ಸಂಸ್ಥೆಯನ್ನು ಓಪನ್ ಮಾಡಿದ್ರೆ ನಾವು ಅದಕ್ಕೆ ನ್ಯಾಯಯುತವಾಗಿ ಸೇವೆಯನ್ನು ಸಲ್ಲಿಸ್ಬೋದು ಅನ್ನೋ ರೀಸನ್ಗೆ ನಾವು ಸ್ಕೂಲನ್ನು ಓಪನ್ ಮಾಡಿದ್ವಿ. ಎಸ್ ಸರ್. ಮೇಡಮ್, ತಾವೇಳಿ ತಮ್ಮ ಒಂದು ಶಿಕ್ಷಣ ರಂಗಕ್ಕೆ ಬರಲಿಕ್ಕೆ, ಒಂದು ಸಾಮಾಜಿಕ ರಂಗಕ್ಕೆ ಬರಲಿಕ್ಕೆ ಏನು ಕಾರಣ, ಮತ್ತೆ ಹೇಗೆ ಒಂದು ಶಿಕ್ಷಣ ರಂಗಕ್ಕೆ ಬರಲಿ? ಸರ್, ಮೇನ್ ಮೋಟೋ ಅಂದ್ರೆ ಸರ್ ಸರ್ ಹೇಳಿದಂಗೆ ನನಗೆ ಎಲ್ಲ ಸ್ಕೂಲ್ಸ್ ಹೋದಾಗ ಅದು ಡಿಫಿಷಿಯನ್ಸಿ ಅನ್ನೋದೇನು ಅಂದ್ರೆ ಬರೀ ಎಜುಕೇಶನ್ ಅಷ್ಟೇ ಅಲ್ಲದೆ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ಗೂ ಇದು ಮಾಡಬೇಕು ಅಂತ ಯಾವಾಗ ಡಿಸ್ಕಷನ್ಸ್ ಆಗ್ತಾ ಇತ್ತು ಅದು ನಮ್ಮ ಸ್ಕೂಲಲ್ಲೇ ಆಗಲಿ ಮತ್ತೆ ಕೂಡ ನಮ್ಮ ಸ್ವಲ್ಪ ಇಂಗ್ಲೀಷಲ್ಲಿ ಆಗಲಿ ಒಂದು ಮಕ್ಳಿಗೆ ಹೇಳ್ಕೊಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ, ನನ್ನ ಮಕ್ಳಿಗೆ ನಾನೇ ಹೇಳ್ಕೊಡ್ತಾ ಇದ್ದು. ಸೊ ಹಂಗಾಗಿ ಆ ಇಂಟ್ರೆಸ್ಟ್ ಬಂತು ಮತ್ತೆ ಸರ್ ಅದಕ್ಕೆ ಕೈ ಜೋಡಿಸಿ ವಿ ಸ್ಟಾರ್ಟೆಡ್ ಎ ಸ್ಕೂಲ್. ಹಂಗಾಗಿ ಇಲ್ಲಿ ಕಂಪ್ಲೀಟ್ಲಿ ಸ್ಕೂಲ್ ಟೈಮಲ್ಲಿ ಇರ್ತೀವಿ, ನನ್ನ ಎಲ್ಲ ಮಕ್ಳಿಗೂ ಸ್ಪೋಕನ್ ಇಂಗ್ಲೀಷ್ ಆಗಲಿ ಇದಕ್ಕಾಗಲಿ ಎಲ್ಲದಕ್ಕೂ ಬಂದು ಹೆಲ್ಪ್ ಮಾಡ್ತಾ ಇರ್ತೀವಿ. ಒಂದು ಒಳ್ಳೆ ಗುಣಮಟ್ಟದ ಒಂದು ಶಿಕ್ಷಣವನ್ನ ಈ ಒಂದು ತಾಲೂಕಿಗೆ ಸೊರಬ ತಾಲೂಕಿಗೆ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಒಂದು ಸಂಸ್ಥೆಯನ್ನು. ಖಂಡಿತ ಖಂಡಿತ ಸರ್, ತುಂಬಾ ಸಂತೋಷ. ಸರ್, ಇನ್ನು ಎಲ್ಲ ಸಂಘಟನೆಗಳಲ್ಲಿ, ಹೋರಾಟಗಳಲ್ಲಿ ಮತ್ತು ಜನಪರ ವೇದಿಕೆಗಳಲ್ಲಿ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಅನುಭವಗಳನ್ನು ಹಂಚಿಕೊಳ್ಳಿ. ನಾನು ಅದೇ ತಮಗೆ ಮೊದಲೇ ಹೇಳಿದ ಪ್ರಕಾರ 30 ವರ್ಷಗಳಿಂದ ಸೇವಿಸಲಿದ್ದೀನಿ. ಸೊ ಈ ಯುವಜನ ಸಂಘದಿಂದ ನಾವು ಪ್ರಾರಂಭ ಮಾಡಿದ್ದು ಅಂದರೆ ಮೊದಲನೇದಾಗಿ ಸಾವಿರಾರು ಜನ ಯುವಕರು ನಮ್ಮ ಜೊತೆ ಕೈ ಜೋಡಿಸಿದ್ರು. ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ನಾವು ಒಂದು ಬ್ರಾಂಚಸ್ ಅಂತ ಮಾಡಿಕೊಂಡ್ವಿ, ಶಾಖೆಯಿಂದ ಮಾಡಿಕೊಂಡ್ವಿ. ಆ ಶಾಖೆಯಿಂದ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವು ಸಮಾಜ ಸೇವೆಯಲ್ಲಿ ಕೈ ಜೋಡಿಸ್ತಾ ಬಂದ್ವಿ. ಆ ಹಳ್ಳಿಗೆ ಏನು ಅವಶ್ಯಕತೆ ಇದೆ, ಅವ್ರಿಗೆ ಏನು ಅವಶ್ಯಕತೆ ಇದೆ, ಕೆಲವೊಂದು ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಬೇಕಾಗಿತ್ತು, ಅಂಥ ವ್ಯವಸ್ಥೆ ನಾವು ಮಾಡಿದ್ವಿ. ಕೆಲವೊಂದು ಹಳ್ಳಿಗಳಿಗೆ ಈಗ ಉದಾಹರಣೆ ಅಗಸ್ನಹಳ್ಳಿ ಅಂತಿತ್ತು, ಅಲ್ಲಿ ಎಲ್ ಕೆ ಜಿ ಯು ಕೆ ಜಿ ಅಂತ ಶಾಲೆಗಳೇ ಇರಲಿಲ್ಲ, ಅಲ್ಲಿ ಶಾಲೆನೇ ಪ್ರಾರಂಭ ಮಾಡಿದ್ವಿ ನಾವು. ಜಡೆದಲ್ಲಿ ಶಾಲೆ ಇರಲಿಲ್ಲ, ಅವ್ರಿಗೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಶಾಲೆ ಇರಲಿಲ್ಲ, ಅದನ್ನು ಕೂಡ ನಾವು ಅಲ್ಲಿ ಶಾಲೆನ ಪ್ರಾರಂಭ ಮಾಡಿದ್ವಿ. ಸೊ ಈ ರೀತಿ ಅವ್ರಿಗೆ ಏನು ಅವಶ್ಯಕತೆ ಇದೆ, ರಕ್ತದಾನ ಶಿಬಿರ ಹಲವಾರು ಬಾರಿ ನಾವೇನು ಮಾಡಿದ್ವಿ ಅಂದರೆ ಈ ರಕ್ತದ ಕೊರತೆ ಬಹಳಷ್ಟು ಎದ್ದು ಕಾಣ್ತಾ ಇತ್ತು. ಬಹಳಷ್ಟು ಯುವಕರೇ ಇದ್ವಿ ನಾವು ಟೀಮಲ್ಲಿ, ಯುವಕರೇ ಇರೋದ್ರಿಂದ ರಕ್ತದ ಕೊರತೆ ಎದ್ದು ಕಾಣ್ತಾ ಇತ್ತು. ಹಾಗಾಗಿ ಪ್ರತಿ ತಿಂಗಳು ಅಥವಾ 2 ತಿಂಗಳಿಗೊಮ್ಮೆ ರಕ್ತದಾನ ಶಿಬಿರವನ್ನು ನಾವು ಆಯೋಜಿಸ್ತಾ ಬಂದ್ವಿ ಯುವಜನ ಸಂಘದಿಂದ. ಸಾಹಿತ್ಯ ಪರಿಷತ್ತಿಂದ, ಕನ್ನಡ ಸಾಹಿತ್ಯ ಪರಿಷತ್ತಿಂದ ಸಾಂಸ್ಕೃತಿಕವಾಗಿ ಏನು ಕೆಲಸಗಳನ್ನು ಮಾಡಬಹುದು, ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಮಕ್ಕಳ ಸಾಹಿತ್ಯ ಸಮ್ಮೇಳನ ಇವನ್ನೆಲ್ಲ ಮಾಡ್ತಾ ಬಂದ್ವಿ. ರಕ್ಷಣಾ ವೇದಿಕೆಯಿಂದ ನಮಗೇನು ಕನ್ನಡದ ಬಗ್ಗೆ ಏನು ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದ್ವಿ. ಹಾಗೆ ಸಾಮಾಜಿಕವಾಗಿ ಎಲ್ಲ ಇರೋದು ಕೂಡ ಒಂದೇ ಬೇಸು, ಒಂದೇ ಬೇಸಲ್ಲೇ ಇರೋದು, ಪ್ರತಿಯೊಂದು ಇರೋದು ಕೂಡ ಸಮಾಜ ಸೇವೆಗೋಸ್ಕರ. ಸೊ ಎಲ್ಲ ರೀತಿ ಸಂಘಟನೆಗಳಿಂದ ನಾವು ಸಮಾಜ ಸೇವೆಯಲ್ಲಿ ಕೂತ್ಕೊಂಡು ಸಮಾಜ ಸೇವೆಯಲ್ಲೇ ನಾವು ಇಂಪ್ರೂವ್ ಮಾಡ್ತಾ ಹೋದ್ವಿ, ಇದನ್ನು ಸಮಾಜ ಸೇವೆ ಕಾರ್ಯಗಳನ್ನು ಮಾಡ್ತಾ ಹೋದ್ವಿ. ಮೇಡಮ್, ತಾವು ಹೇಳಿ ತಾವು ಕೂಡ ಎಲ್ಲ ಒಂದು ಮಹಿಳಾ ಸಂಘ ಸಂಸ್ಥೆಗಳಲ್ಲಿ ಮತ್ತೆ ಒಂದು ತಾವು ಕೂಡ ಹಲವಾರು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿದ್ರಿ. ಈ ಒಂದು ರಾಜ್ಯ ಪ್ರಶಸ್ತಿ ಬರಲಿಕ್ಕೆ ಏನ್ ಕಾರಣ, ಯಾವ ಯಾವ ರೀತಿ ಶ್ರಮ ವಹಿಸಿದ್ರಿ? ಸರ್, ನನಗೆ ಏನಂತೀವಿ ಬ್ಯಾಕ್ ಬೋನ್ ನಮ್ಮ ಯಜಮಾನರು. ಆಕ್ಚುಲಿ ಅವರು ಹೊರಗಡೆ ಹೆಂಗೆ ಸಮಾಜ ಸೇವೆ ಇದು ಮಾಡ್ತಾ ಇದ್ರು, ನಾವು ವಾಸವಿ ಮಹಿಳಾ ಮಂಡಳಿ ಅಂತ ಹೇಳಿ ಇದನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಲ್ಲಿ 7 ಇಯರ್ಸ್ ವನಿತಾ ಮಂಡಳಿ ಅಂತ ಹೇಳಿ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ವಿ. ಆಮೇಲೆ 2 ಇಯರ್ಸ್ ಮತ್ತೆ ಮಹಿಳಾ ಮಂಡಳಿಗೆ ಅಂತಾನೆ ಪ್ರೆಸಿಡೆಂಟ್. ರೈಟ್ ನೌ 2nd ಇಯರ್. ಸೊ ಟೋಟಲಿ 11 ಇಯರ್ಸ್ ಇಂದ ವಾಸವಿ ಮಹಿಳಾ ಮಂಡಳಿಯಿಂದ ಮಂಡಳಿಯಲ್ಲಿ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮಹಿಳಾ ಮಂಡಳದಲ್ಲಿ ಏನೇನು ಕೆಲಸ ಕಾರ್ಯಗಳು ಚಟುವಟಿಕೆಗಳು ನಡೆಯುತ್ತೆ? ಖಂಡಿತ ಅಲ್ಲಿ ಮತ್ತಗೇನ್ ಎಲ್ಲ ಲೇಡೀಸ್ ಪ್ರೋಗ್ರಾಮ್ಸ್ ಆಗುತ್ತೆ ಅಲ್ಲಿ. ಸೊ ಅದನ್ನ ಮೋಟಿವೇಶನಲ್ ಸ್ಪೀಚ್ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಫಸ್ಟ್ ಆಫ್ ಆಲ್. ಸೊ ಅಲ್ಲಿ ಇದನ್ನ ಎವ್ರಿ ಫೆಸ್ಟಿವಲ್ಗೆ ವಿ ಕ್ರಿಯೇಟ್ ಡಿಫ್ರೆಂಟ್ ಅದನ್ನ ಇದಿರುತ್ತೆ ಅಂದ್ರೆ ಕಾನ್ಸೆಪ್ಟ್ಸ್ ಇರುತ್ತೆ. ದಸರಾ ಟೈಮಲ್ಲಿ ಅಂತೂ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು ಸಹ ದಸರಾ ಅಲಂಕಾರ ಅಂತ ಶುರು ಮಾಡಿದ್ದು. ಅರೌಂಡ್ 11 ಇಯರ್ಸ್ಗೆ ಕಂಪ್ಲೀಟ್ಲಿ 10 ಡೇಸ್ ದಸರಾನೂ ಅದನ್ನ ಡಿಫ್ರೆಂಟ್ ಡಿಫ್ರೆಂಟ್ ಅಲಂಕಾರಗಳಿರುತ್ತೆ, ಊಟ ಇರುತ್ತೆ ಮತ್ತೆ ಇದಿರುತ್ತೆ, ಆ ಥರದ್ದೆಲ್ಲ ಇದಾಗುತ್ತೆ. ಆಮೇಲೆ ಎವ್ರಿ ಕಾನ್ಸೆಪ್ಟ್ಗೂ
ನಮ್ದು ಇಲ್ಲಿ ಆನ್ವಟಿಂಗ್ ಸುಮಾರು ನಮ್ ಕ್ಯಾಸ್ಟ್ ಒಂದು 50-55 ಮೆಂಬರ್ಸ್ ಇದೆ. ಕಂಪಲ್ಸರಿ ಎಲ್ಲರ ಮನೆಯಿಂದನೂ ಒಬ್ಬೊಬ್ಬರು ಮೆಂಬರ್ ಅಂತ ಆಗಿದ್ವಿ, ಎಲ್ಲರೂ ಅಲ್ಲಿ ಸೇರ್ತೀವಿ. ಸೊ ಹಂಗಾಗಿ ವಿಲ್ ಹ್ಯಾವ್ ಕಲರ್ಫುಲ್ ಪ್ರೋಗ್ರಾಮ್ಸ್ ಅದು. ಅಂದ್ರೆ ಮಹಿಳೆಯರಿಗೆ ಒಂದು ಖಂಡಿತ ಒಂದು ಶಕ್ತಿ ಆಗಲಿ ಅನ್ನೋದು ಒಂದು ಕಾರಣ ಬೇಕು. ತಾವು ಮಾಡಿದ್ರು ತುಂಬಾ ಸಂತೋಷ ಸರ್. ತಾವು ಕೂಡ ಈಗ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಈ ಒಂದು ಪ್ರಶಸ್ತಿ ಬರುವಂತಹ ಸಂದರ್ಭದಲ್ಲಿ ತಮಗಾದಂತಹ ಖುಷಿ ತಮ್ಮ ವೀಕ್ಷಕರಿಗೆ ಹಂಚಿಕೊಳ್ಳಿ. ನನ್ನ ಸಮಾಜ ಸೇವೆಯನ್ನು ನೋಡಿ ಹಲವಾರು ಪ್ರಶಸ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ. ಅಂದರೆ ಗೌರವಯುತವಾಗಿ ನನಗೆ ಕೊಟ್ಟಿದ್ದಾರೆ, ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಆಭಾರಿ ಆ್ಯಕ್ಚುಲಿ. ಯಾಕೆಂದರೆ ರಾಜ್ಯ ಪ್ರಶಸ್ತಿ ಬಂದಿದೆ, ರಾಷ್ಟ್ರ ಪ್ರಶಸ್ತಿ ಬಂದಿದೆ, ಸರ್ಕಾರದಿಂದ ಕೂಡ ನನಗೆ ಪ್ರಶಸ್ತಿ ಬಂದಿದೆ. ಸೊ ಈ ಎಲ್ಲ ಪ್ರಶಸ್ತಿಗಳು ಬಂದಿರೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ಸೇವಾ ಕಾರ್ಯಗಳನ್ನು ನಾನು ಮಾಡಬೇಕು ಅನ್ನೋದು ನನ್ನ ಭಾವನೆ. ಅಂದರೆ ಜನ ನನಗೆ ಒಂದು ಅಭಿಪ್ರಾಯ ನೀಡಿದ್ದಾರೆ ಅಂದಾಗ ಸೊ ಅಷ್ಟೇ ರೀತಿ ನನ್ನ ಸೇವೆಯಲ್ಲೂ ಕೂಡ ಇರಬೇಕು ಅನ್ನೋದು ನನ್ನ ಭಾವನೆ. ಹಾಗೆ ಇದೆಲ್ಲ ಮಾಡಲಿಕ್ಕೆ ಕಾರಣ ನಮ್ಮ ತಂದೆ ತಾಯಿ ಅಂತಲೇ ಹೇಳ್ಬೋದು. ನಾನು ನಮ್ಮ ತಂದೆ ತಾಯಿಯವರು ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ತಂದೆಯವರ ಹೆಸರು ಮೃತ್ಯುಂಜಯ ಅಂತೇಳಿ, ಅವ್ರು ಈಗಿಲ್ಲ. ನಮ್ಮ ತಾಯಿಯವರ ಹೆಸರು ಶ್ರೀಮತಿ ಸ್ನೇಹ ಪ್ರಭಾ ಅಂತೇಳಿ. ಅವರ ಸಹಕಾರ ಕೂಡ ನಮಗೆ ಬಹಳಷ್ಟು ಇದೆ. ಯಾಕೆಂದರೆ ಮೊದಲಿನಿಂದಲೂ ನಮಗೆ ಪ್ರೋತ್ಸಾಹ ಜಾಸ್ತಿ ಕೊಡ್ತಾ ಬಂದರು. ಅದೇ ರೀತಿ ನಮ್ಮ ಶ್ರೀಮತಿಯವರ ಸಹಕಾರ ಕೂಡ ಅಷ್ಟೇ ಇದೆ. ಚರಿತಾ ಅವರು ಕೂಡ ನಮಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಸೊ ಅದು ಕೂಡ ನನಗೆ ಬಹಳಷ್ಟು ಹೆಮ್ಮೆ ಅಂತ ಅನ್ಸುತ್ತೆ. ಇನ್ನು ಜನತೆ ಯಾವ ರೀತಿ ಪ್ರೋತ್ಸಾಹವನ್ನು ಕೊಡ್ತಾರೆ? ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿ ಜನ ನಮ್ಮನ್ನು ಮೆಚ್ಚುತ್ತಾ ಇದ್ದಾರೆ. ಅಂದರೆ ಅದು ಸಮಾಜ ಸೇವೆ ಆಗಿರ್ಬೋದು ಅಥವಾ ಶೈಕ್ಷಣಿಕವಾಗಿರೋಲ್ಲ, ಶೈಕ್ಷಣಿಕವಾಗಿರ್ಬೋದು ಅಥವಾ ಯಾವುದೇ ರೀತಿ ಕಾರ್ಯಗಳನ್ನು ಮಾಡಲಿ. ಯಾಕಂದ್ರೆ ನಾವು ಹಲವಾರು ಜನರಿಗೆ ಆರ್ಥಿಕ ಸಹಕಾರ ಕೂಡ ಮಾಡಿದ್ದೀವಿ. ಆರ್ಥಿಕ ಸಹಕಾರ ಇದೆ. ಆರ್ಥಿಕ ಸಹಕಾರ ಹೇಗಿದೆ ಅಂದರೆ ನಮ್ಮ ರೋಟರಿ ಕ್ಲಬ್ ಸಹಕಾರದೊಂದಿಗೆ ಶ್ರೀಯುತ ಅಶೋಕ್ ಭೂಪಾಳಮ್ಮವರು, ಅಶೋಕ್ ಪಿ ಭೂಪಾಳಮ್ಮವರು ನಮಗೊಂದು ಮೋಟಿವೇಶನ್ ಕೊಟ್ಟರು. ಕೊಟ್ಬಿಟ್ಟು ಇಬ್ಬರಿಗೆ ಹಾರ್ಟ್ ಆಪರೇಷನ್ ಮಾಡಿಸಿದ್ದಾರೆ. ಇಲ್ಲಿ ಹೆಚ್ಚು ಕಮ್ಮಿ 2.5 ಲಕ್ಷದಿಂದ 4 ಲಕ್ಷ ರೂಪಾಯಿ ಖರ್ಚಾಗುವಂಥದ್ದು ಉಚಿತವಾಗಿ ಹಾರ್ಟ್ ಆಪರೇಷನ್ ಆಗಿದೆ. ಮತ್ತು ಜಡೆ ಕುಡಿಯೋ ನೀರಿನ ವ್ಯವಸ್ಥೆಗೆ 2.5 ಲಕ್ಷ ರೂಪಾಯಿಯಷ್ಟು ಅಮೌಂಟನ್ನು ರೋಟರಿ ಕ್ಲಬ್ ಬ್ಯಾಂಗ್ಳೂರ್ ಸಿಟಿ, ರೋಟರಿ ಸಿಟಿ ಸೆಂಟರ್ ಬ್ಯಾಂಗ್ಳೂರ್ ವತಿಯಿಂದ ನಮಗೆ ನೀಡಿದ್ದಾರೆ. ಮತ್ತು ಆನ್ವಟಿಲ್ಲೂ ಕೂಡ ನಾವು ಫಿಲ್ಟರ್ ಹಾಕ್ಸಿದ್ವಿ. ಆನ್ವಟಿಲ್ಲಿ ಕುಡಿಯೋ ನೀರಿಗೆ 2.5 ಲಕ್ಷ ರೂಪಾಯಿದು ಫಿಲ್ಟರ್ ಕೂಡ ಹಾಕ್ಸಿದ್ದೀವಿ. ಇದು ಒಂದು ರೀತಿ ಎಲ್ಲರ ಸಹಕಾರ ನಮಗಿದೆ. ಜನತೆ ಕೂಡ ನಾವು ಮಾಡುವಂಥ ಕೆಲಸಗಳು ಯಾವ ರೀತಿ ಇರುತ್ತೆ ಅಂದರೆ ಮೆಚ್ಚುತ್ತಾ ಇದ್ದಾರೆ. ಯಾಕಂದರೆ ಒಳ್ಳೆ ಕೆಲಸಗಳನ್ನೇ ನಾವು ಮಾಡ್ತಾ ಇದ್ದೀವಿ. ಈ 30 ವರ್ಷಗಳಲ್ಲಿ ನಮಗೆ ವಿರೋಧ ಅನ್ನೋಕ್ಕಿಂತ ಬೇರೆ ರೀತಿ ಭಾವನೆ ಯಾವುದೇ ಜನ ಕೂಡ ಬಂದಿಲ್ಲ. ನಾವೇನೇ ಮಾಡಿದ್ರು ಕೂಡ ನಮಗೆ ಸಹಕಾರನೇ ನೀಡ್ತಾ ಇದ್ದಾರೆ. ಮೇಡಮ್, ತಮ್ಮ ಸಂಸ್ಥೆಯಿಂದ ಮಕ್ಕಳಿಗೆ ಯಾವ್ಯಾವ ಚಟುವಟಿಕೆಗಳನ್ನ, ಯಾವ್ಯಾವ ಒಂದು ಇಲ್ಲಿ ಪಾಠದ ವ್ಯವಸ್ಥೆಗಳನ್ನ ತಾವು ಮಾಡಿದ್ವಿ? ಸರ್, ಇಲ್ಲಿ ಅದೇ ಹೇಳಿದಂಗೆ ನಾವು ಫಸ್ಟ್ ಅಂದ್ರೆ ಎಜುಕೇಶನ್ ಇಸ್ ಬೇಸಿಕ್ ಸರ್. ಎಲ್ಲಿ ಯಾವ ಸ್ಕೂಲ್ ಹೋದ್ರು ಎಜುಕೇಶನ್ ಅನ್ನೋದು ಒಂದು ಇದ್ದೇ ಇರತ್ತೆ. ಒಂದು ಪರ್ಟಿಕ್ಯುಲರ್ ಸಿಲೆಬಸ್ ಅಂತ ಹೇಳಿ ಮಾಡ್ತಾರೆ. ಸೊ ಅಲ್ಲಿ ಆ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿದ್ರೆ ಸಾಕು, ಆ ಥರ ಒಂದು ಎಕ್ಸಾಮ್ಸ್ ಆದರೆ ಮಾತ್ರ ಸಾಕು ಅಂತ ಹೇಳಿ ಆ ಥರದ್ದಿರುತ್ತೆ. ನಮ್ಗೆ ಅಪಾರ್ಟ್ ಫ್ರಮ್ ದಟ್, ನಾವು ಮಗು ಒಂದು ಓವರ್ಆಲ್ ಡೆವಲಪ್ಮೆಂಟ್ ಬೇಕು ಅಂತ ಹೇಳಿ ಎಲ್ಲ ಆಕ್ಟಿವಿಟೀಸ್ ಫ್ರಮ್ ಮಾಂಟಿಸರಿ, ನಮ್ಮದು ಸ್ಕೂಲ್ ಆಫ್ ಲರ್ನಿಂಗ್ ಮಾಂಟಿಸರಿ ಅಂತ ಅನ್ನೋದೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಾನ್ಸೆಪ್ಟು. ಸೊರಬ ತಾಲೂಕಲ್ಲಿ ಫಸ್ಟ್ ಮಾಂಟಿಸರಿ ಪ್ರೋಸೆಸ್ ಅಂತ ಅಂದರೆ ಅಲ್ಲಿ ಯು ಡೋಂಟ್ ಹ್ಯಾವ್ ಎನಿ ಬುಕ್ಸ್, ಯು ಹ್ಯಾವ್ ಟು ಲರ್ನ್ ಫ್ರಮ್ ದ ಮೆಟೀರಿಯಲ್ಸ್. ಕಂಪ್ಲೀಟ್ ಮೆಟೀರಿಯಲ್ಸ್ ಇಂದಲೇ ನೀವು ಕಲಿಬೇಕಾಗಿರೋದು. ಒಂದು ಬೇಸಿಕ್ ಮ್ಯಾಟ್ ಹಾಕ್ಕೊಳ್ಳೋದ್ರಿಂದ ಹಿಡಿದು ಒಂದು ಕಂಪ್ಲೀಟ್ ಒಂದು ಐಟಮ್ಸ್ ತಂದು ಅದನ್ನು ಕಂಪ್ಲೀಟ್ ಮಾಡಿ ವಾಪಸ್ ಇಡೋ ತನಕನೂ ಈಗ ಹೇಳ್ತಾರೆ 100 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತ ಹೇಳಿ ಅಂತಾರೆ. ಸೊ ನಾನು ಅನ್ನೋದು ನಮಗೆ ಮಾಂಟಿಸರಿ ಸಿಸ್ಟಮ್ ಅಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿ ಹೇಳ್ಕೊಟ್ಬಿಟ್ಟಿರ್ತಾರೆ. ಸೊ ಆ ಸಿಸ್ಟಮ್ ಇಂದ ಹಿಡಿದು ನಮಗೆ 10th ಸ್ಟ್ಯಾಂಡರ್ಡ್ ತನಕ ಹೆಂಗ್ ಬರ್ತಾರೆ ಮಕ್ಕಳು ಅಂದ್ರೆ ಅದೇ ಒಂದು ಬೇಸ್ ಯಾವಾಗ ಸ್ಟ್ರಾಂಗ್, ಫೌಂಡೇಶನ್ ಯಾವಾಗ ಸ್ಟ್ರಾಂಗ್ ಆಗಿರುತ್ತೋ ಸೊ ಬಿಲ್ಡಿಂಗ್ ಸ್ಟ್ರಾಂಗ್ ಆಗೋದಕ್ಕೆ ಇಟ್ ಇಸ್ ನಾಟ್ ವಿ ಕ್ಯಾನ್ ಅದೇನಂತೀವಿ ಆಶ್ಚರ್ಯ ಪಡುವಂಥದ್ದು ಏನಿರಲ್ಲ. ಸೊ ಹಂಗಾಗಿ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇರುತ್ತೆ ಅಂದ್ರೆ ಮಕ್ಕಳಿಗೆ ಚೆನ್ನಾಗಿ ಇದು ಮಾಡ್ತಾರೆ ಸರ್. ಎಲ್ಲ ಫೆಸಿಲಿಟೇಟರ್ಸ್ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಎಸ್ ಮೇಡಮ್, ನಾವು ಬಂದಾಗ ಇಲ್ಲಿ ಒಂದು ಶಾಲೆಯ ಆವರಣದಲ್ಲಿ ಬಂದಾಗ 2.5 ವರ್ಷದ ಮಕ್ಕಳಿಗೂ ಕೂಡ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇದ್ವಿ, ಏನು ಸಾಧ್ಯ ಮೇಡಮ್ ಅದು? ಸರ್, 2.5 ವರ್ಷ ಅಂದ ತಕ್ಷಣ ನಾವು ಅನ್ಕೊಂತೀವಿ ಮಗುಗೆ ನಡಿಯಕ್ ಬರಲ್ಲ, ಇಲ್ಲ ಮಾತಾಡೋದಕ್ ಬರಲ್ಲ, ಇಲ್ಲ ಇದಾಗಲ್ಲ ಅಂತ ಹೇಳಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮಗು ಅಳೋದು ಅಂತ ಹೇಳಿ ಬಂದಾಗ ಮತ್ತೆ ನಮ್ಗೆ ಇಲ್ಲಿ ಫೆಸಿಲಿಟೇಟರ್ಸ್ ಹೆಂಗಿದ್ದಾರೆ ಅಂದ್ರೆ ಅವ್ರನ್ನ ಕರ್ಕೊಂಡು ಅವ್ರಿಗೆ ಬೇಕಾಗಿದ್ದ ಕಂಫರ್ಟ್ ಝೋನ್ ಮಾಡ್ಬಿಟ್ಟು ಆಮೇಲೆ ಮೆಟೀರಿಯಲ್ಸ್ ಕೊಡ್ತಾರೆ, ಇಲ್ಲ ಹೇಳ್ಕೊಡ್ತಾರೆ. ಸೊ ಹಂಗಾಗಿ ಆ ಮಗು ಎಷ್ಟು ಇದಿರ್ತಾರೆ ಅಂದ್ರೆ ಸ್ಟಾರ್ಟಿಂಗ್ 1 ವೀಕ್ ಆರ್ 10 ಡೇಸ್ ಒಂದ್ ಲಂಚ್ ಬ್ಯಾಗ್ ಇಟ್ಕೊಳ್ಳೋದಾಗ್ಲಿ, ಒಂದ್ ಇದು ಪೊಸೆಸಿವ್ನೆಸ್ ಅಂತ ಏನಂತೀವಿ ಮನೇಲಿ ಹೇಳಿ ಕಳ್ಸಿರ್ತಾರೆ, ಇದನ್ನ ತಗೊಂಡ್ ಹೋಗ್ಬೇಕು ಅಂದ್ರೆ ಹಂಗೆ ಕ್ಲೀನ್ ಆಗಿ ತಗೊಂಡ್ ಬರ್ಬೇಕು, ಒಂದ್ ವಾಟರ್ ಬಾಟಲ್ ಬೇರೆಯವ್ರಿಗೆ ಮುಟ್ಟಕ್ ಬಿಟ್ಟಿರಲ್ಲ. ಆಮೇಲೆ ಕ್ಲೀನ್ ಆಗಿ ವ್ಯಾನಲ್ಲಿ ಕೂತ್ಕೊಳ್ಳೋ ತನಕನೂ ಅದನ್ನ ಎಷ್ಟು ಕೇರ್ಫುಲ್ ಆಗಿರುತ್ತೆ ಅಂದ್ರೆ ಆ 2.5 ವರ್ಷದಲ್ಲಿ ಅಷ್ಟು ಬುದ್ಧಿ ಇರುತ್ತೆ. ಅದನ್ನ ಪಾಲಿಶ್ ಮಾಡ್ತೀವಿ ಅಷ್ಟೇ, ನಾವು ಇನ್ನೂ ಕ್ಲೀನ್ ಆಗಿ ಅದನ್ನ ಯಾವ್ಯಾವ ರೀತಿ ನಾವು ಹೇಳ್ಕೊಡ್ಬೇಕಾಗ್ಲಿ, ಯಾವ್ದು ಅದನ್ನ ಎಕ್ಸ್ಪೋಜರ್ ಕೊಡ್ಬೇಕಾಗ್ಲಿ, ಆ ತರದ್ರೆಲ್ಲ ಕೊಟ್ಟು ಇದು ಮಾಡ್ತೀವಿ.
ಸಂಸ್ಥೆಯ ಸಮಗ್ರ ಅಭಿವೃದ್ಧಿಯಲ್ಲಿ ಈಗ ಮೇಡಮ್ ಅವರು ಹೇಳಿದ್ರು ಈ ಒಂದು ಗುಣಮಟ್ಟವನ್ನು ಇನ್ನೂ ಹೆಚ್ಚಾಗಿ ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ನಾವು ಸಂಸ್ಥೆ ಮಾಡಬೇಕು ಅಂತ. ಈ ಒಂದು ಸಂಸ್ಥೆಗೆ ಸಮಗ್ರ ಅಭಿವೃದ್ಧಿಯಲ್ಲಿ ಏನೇನು ಯೋಜನೆಗಳನ್ನ ಮಾಡಬೇಕು ಮತ್ತೆ ಈ ಸಂಸ್ಥೆಯನ್ನು ಎಲ್ಲಿವರೆಗೂ ಯಾವ ಮಟ್ಟದವರೆಗೂ ತಾವು ತಗೊಂಡು ಹೋಗ್ಲಿಕ್ಕೆ ನಿರೀಕ್ಷೆ ಪಡ್ತೀವಿ? ಸಂಸ್ಥೆ ಮಟ್ಟಿಗೆ ಹೇಳಬೇಕು ಅಂದ್ರೆ ನಾವು ಸಂಸ್ಥೆಯನ್ನ ಕಟ್ಟಿ ಬೆಳೆಸಬೇಕಾದ್ರೆ ಒಂದು ಸಣ್ಣ ರೂಪದಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಎವರಾನ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಸ್ಟಾರ್ಟ್ ಆಗಿದ್ದೆ ಪ್ರಾರಂಭ ಆಗಿದ್ದೆ ಒಂದು ಸಣ್ಣ ರೂಪದಲ್ಲಿ. ಬಟ್ ಇವತ್ತು ವಿಶಾಲವಾದ ಶಾಲಾ ಕಟ್ಟಡಗಳಿದ್ದಾವೆ, ವಿಶಾಲವಾದ ವ್ಯವಸ್ಥೆ ಇದೆ, ಅಷ್ಟೇ ಅವಕಾಶಗಳು ಇಲ್ಲಿದ್ದಾವೆ, ಅಷ್ಟೇ ಮಕ್ಕಳಿಗೆ ಅವಕಾಶಗಳಿದ್ದಾವೆ. ಆದರೆ ಇಲ್ಲಿ ಮಕ್ಕಳಿಗೆ ಅಷ್ಟೇ ಅಲ್ಲದೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಂಸ್ಥೆಯನ್ನು ಗುರುತಿಸ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಭಾವನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳು ಕೂಡ ಗುರುತಿಸ್ಕೋಬೇಕು ಅನ್ನೋದು ನಮ್ಮ ಭಾವನೆ ಇದೆ. ಆ ರೀತಿ ಅವರಿಗೆ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ನೀಡಬೇಕು ಅಂತ ಹೇಳಿ ಹಳ್ಳಿ ಮಟ್ಟದಲ್ಲಿ ಒಂದು ವ್ಯವಸ್ಥೆನ ಆ ರೀತಿ ನೀಡಬೇಕು ಅನ್ನೋದು ನಮ್ಮ ಭಾವನೆ. ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ, ಹಾಗಾಗಿ ನಮ್ಮಲ್ಲಿ ಬೆಂಗಳೂರಿಂದ ಕೂಡ ಮಕ್ಕಳಿದ್ದಾರೆ, ಬೆಂಗಳೂರಿಂದ ಮಕ್ಕಳಿದ್ದಾರೆ, ಶಿವಮೊಗ್ಗದಿಂದ ಇದ್ದಾರೆ, ಧಾರವಾಡದಿಂದ ಇದ್ದಾರೆ, ಎಲ್ಲ ಕಡೆಯಿಂದಲೂ ನಮ್ಮಲ್ಲಿ ಮಕ್ಕಳಿದ್ದಾರೆ, ಈಗ ಓದ್ತಾ ಇದ್ದಾರೆ. ಹಾಗಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಕಷ್ಟ ಆಗಲ್ಲ. ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ನೀಡಿದ್ರೆ ಖಂಡಿತ ಜನ ನಾನು ನೋಡ್ಕೊಂಡ್ಬರ್ತಾರೆ ಅನ್ನೋ ಭಾವನೆ ನಮಗೆ. ಶಿಕ್ಷಣದ ಜೊತೆಗೆ ತಮ್ಮ ಒಂದು ಸಂಸ್ಥೆಯ ಮಕ್ಕಳು ಕ್ರೀಡಾತ್ಮಕವಾಗಿ ಒಂದು ವಾಲಿಬಾಲ್ ಆಗಿರ್ಬೋದು, ಒಂದು ಖೋ ಖೋ ಆಗಿರ್ಬೋದು, ಈ ಒಂದು ಕ್ರೀಡಾತ್ಮಕವಾಗಿ ಯಾವ ಮಟ್ಟದಲ್ಲಿ ತಮ್ಮ ಮಕ್ಕಳು ಗುರುತಿಸಿಕೊಂಡಿದ್ದಾರೆ? ನಿಜವಾಗ್ಲೂ ಹೇಳಕ್ಕೆ ತುಂಬ ಸಂತೋಷ ಅನ್ಸುತ್ತೆ ನನಗೆ. ಯಾಕೆಂದ್ರೆ ನಮ್ಮಲ್ಲಿ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಸಿಂಗಾಪುರ್ಗೆ ಹೋಗಿದ್ದಾರೆ, ಮಲೇಷಿಯಾ ಹೋಗಿದ್ದಾರೆ, ಕರಾಟೆಯಲ್ಲಿ ಮಲೇಷಿಯಾ ಹೋಗಿದ್ದಾರೆ, ಸಿಂಗಾಪುರ್ ಹೋಗಿದ್ದಾರೆ, ದುಬೈ ಹೋಗಿದ್ದಾರೆ, ಥೈಲ್ಯಾಂಡ್ ಹೋಗಿದ್ದಾರೆ, ಇದೆಲ್ಲದರಲ್ಲೂ ಕೂಡ ಗೋಲ್ಡ್ ಮೆಡಲ್ನ ಗೆದ್ದು ಕೂಡ ಬಂದಿದ್ದಾರೆ ಮಕ್ಕಳು. ಪ್ರತಿ ವರ್ಷನೂ ಕೂಡ ಹಲವಾರು ವರ್ಷಗಳಿಂದ, ಹೆಚ್ಚು ಕಮ್ಮಿ ನಮ್ಮ ಸ್ಕೂಲ್ ಪ್ರಾರಂಭ ಆಗಿ 12 ವರ್ಷ ಆಯಿತು. ಈ 12 ವರ್ಷದಲ್ಲಿ 6-7 ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸ್ಕೂಲ್ ಕರಾಟೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಇದುವರೆಗೂ. ಸೊ ಆ ರೀತಿ ಸಾಧನೆಯನ್ನು ಮಾಡಿದಂಥ ಮಕ್ಕಳು ತುಂಬ ಇದ್ದಾರೆ. ಈ ವರ್ಷನೂ ಕೂಡ ಒಂದು ಮಗು ಸೆಲೆಕ್ಷನ್, ಒಂದು ವಿದ್ಯಾರ್ಥಿನಿ ಸೆಲೆಕ್ಷನ್ ಆಗಿದ್ದಾಳೆ 9ನೇ ಕ್ಲಾಸ್, ದೀಪಿಕಾ ಸುಂದರ್ ಅಂತ ಹೇಳಿ, ಅವಳು ಕೂಡ ಈಗ ದುಬೈಯಲ್ಲಿ ನಡೆಯುವ ಕಾಂಪಿಟೇಷನ್ಗೆ ಸ್ಪರ್ಧಿಸ್ತಾ ಇದ್ದಾಳೆ ಈಗ. ಸರಿ, ತಮ್ಮ ಸಂಸ್ಥೆಯ ಸಿಬ್ಬಂದಿ ಈ ಒಂದು ಗ್ರಾಮದ ಜನತೆಗೆ, ನಮ್ಮ ಒಂದು ತಾಲೂಕಿನ ಜನತೆಗೆ ತಾವು ಯಾವ ರೀತಿ ಸಂದೇಶವನ್ನು ನಮ್ಮ ಮೀಡಿಯಾ ಮೂಲಕ ಹೇಳಿ? ತಾಲೂಕಿನ ಜನತೆ ಯಾವಾಗಲೂ ನಮ್ಮ ಜೊತೆಗೆ ಇದ್ದೇ ಇದ್ದಾರೆ, ಹಾಗೆ ನನಗೆ ಪ್ರತಿಯೊಂದಕ್ಕೂ ಕೂಡ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಯುವಜನತೆ ಆಗಿರ್ಬೋದು ಅಥವಾ ಜನರಾಗಿರ್ಬೋದು, ಹಿರಿಯರಾಗಿರ್ಬೋದು, ಅವರ ಮಾರ್ಗದರ್ಶನ ನಮಗೆ ಯಾವಾಗಲೂ ಸದಾ ಸಿಗ್ತಾನೇ ಇದೆ. ಅವ್ರಿಗೆ ನಾನು ವಿಶೇಷ, ಅದರಲ್ಲೂ ಸೊರಬ ತಾಲೂಕಿನ ಜನತೆಗೆ ಹಾಗೂ ಆನವಟ್ಟಿ ಭಾಗದ ಜನತೆಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ಕೂಲ್ ವಿಚಾರದಲ್ಲಿ ಹೇಳಬೇಕು ಅಂದರೆ ನಮ್ಮ ಸ್ಟಾಫ್ ಆಗಲಿ, ಮುಖ್ಯಸ್ಥೆ ಆದಂಥ ಶ್ರೀಮತಿ ಚರಿತ ಅವರಾಗಲಿ, ಅವರ ಪ್ರಯತ್ನ ಯಾವಾಗಲೂ ನಿರಂತರವಾಗಿ ನಡೀತಾನೆ ಇದೆ. ಮಕ್ಕಳಿಗೆ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡಬೇಕು ಅನ್ನೋ ಪ್ರಯತ್ನ ಇದೆ, ಅದು ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಎಲ್ಲ ತಂಡದವರಿಗೂ ಕೂಡ ನಾನು, ನಮ್ಮ ಹಾಗೆ ಯುವಜನ ಸಂಘದ ತಂಡದವರಿಗೂ ಕೂಡ, ಸ್ವರ್ಪ ತಾಲೂಕು ಯುವಜನ ಸಂಘದ ತಂಡದವರಿಗೂ ಕೂಡ ನಾನು ನನ್ನ ವಿಶೇಷ ಧನ್ಯವಾದಗಳು ಹೇಳಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಹಕಾರ ನಮಗೆ ನಿರಂತರವಾಗಿ ನೀಡಿ ಅಂತ ನಾನು ಕೇಳ್ಕೊಳ್ಳಿ ಕೂಡ ಇಷ್ಟಪಡ್ತೇನೆ. ತುಂಬ ಧನ್ಯವಾದಗಳು. ತುಂಬ ಸಂತೋಷ ಸರ್. ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಶಿಕ್ಷಣ ರಂಗದ ವಿಷಯಗಳನ್ನು, ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ತಮಿಳುನಾಡು ವೀಕ್ಷಕರ ಜೊತೆ ಮಾತನಾಡಿದಂತಹ ಎವರಾನ್ ಇಂಟರ್ನ್ಯಾಷನಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಕೋಟಿಪುರ ಇದರ ಅಧ್ಯಕ್ಷರು, ಹಲವಾರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಶ್ರೀ ಕಾರ್ತಿಕ್ ಸಾವ್ಕರ್ ಸರ್ ಅವರ ಮಾತುಗಳನ್ನು, ಹಾಗೂ ಇದೇ ಸಂಸ್ಥೆಯ ವಾಸವಿ ಮಹಿಳಾ ಮಂಡಳ ಇದರಲ್ಲಿ ಅಧ್ಯಕ್ಷರಾಗಿ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸಮಾಜ ಸೇವಕರಾಗಿ ಈ ಒಂದು ಸಂಸ್ಥೆಯ ಹಲವಾರು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀಮತಿ ಚರಿತಾ ಕಾರ್ತಿಕ್ ಮೇಡಮ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಯಾಗಿ ಲಾಗಿನ್ ಆಗಿ www.cnc.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ. ಶಾಲೆ ಮಾಡಿರೋದು ಮಕ್ಕಳು ನೇಚರ್ನಲ್ಲಿ ಬೆಳೆದಂಗಾಗುತ್ತೆ. ಈ ವಾತಾವರಣದಲ್ಲಿ ಬೆಳೆದ ಮಕ್ಕಳು ಪ್ರತಿಭೆನ
ಒಂದು ಮಲ್ಲಿಗೆ ಹೂವಿನ ತೋಟದಲ್ಲಿ ತೋಟದ ಸುಗಂಧ ಸುತ್ತಲೂ ಹೆಂಗೆ ಹರಡುತ್ತೋ ಹಾಗೆ ಈ ಮಕ್ಕಳಲ್ಲಿರೋ ಪ್ರತಿಭೆ ಇಂಟರ್ನ್ಯಾಷನಲ್ ಲೆವೆಲ್ ತನಕ ಹೋಗಬೇಕು. ತಾಲೂಕು ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು, ಅವರಲ್ಲಿರೋ ಪ್ರತಿಭೆನ ಇಲ್ಲಿ ಶಿಕ್ಷಕರು ಹೆಕ್ಕಿ ತೆಗಿಬೇಕು. ಅಂಥ ಶಿಕ್ಷಕನ ಇಟ್ಟಿರಬೇಕು. ಈ ವಾತಾವರಣದಲ್ಲಿ ಬೆಳೆದ ಮಕ್ಕಳು ಬಹಳ ಚೆನ್ನಾಗಿ ಅವರಲ್ಲಿರೋ ಪ್ರತಿಭೆನ ಹೊರ ಹಾಕ್ತಾರೆ, ನೇಚರ್ನಲ್ಲಿ ಬೆಳೀತಾರೆ ಮಕ್ಕಳು. ಈ ಶಾಲೆ ಹೀಗೆ ಅಭಿವೃದ್ಧಿ ಹೊಂದಲಿ ಅಂತ ಹಾರೈಸ್ತೀನಿ.